हाय फ्रेंड्स, वेलकम टू माय चैनल। नानु निम्म गेळति रेखा। इदु नन्न शिरडी टूर्न पर्सनल व्लॉग निम्म हत्र शेर माड्ता इदीनि। नम फैमिली मत्ते नम फ्रेंड शेखर और फैमिली शिरडी ट्रिप गे होगिद्वि टू डेसु। आ वीडियोन निम्म हत्र शेर माड्ता इदीनि। नावु डे वन ट्रेन ट्रावेल इंद हिडिदु डे थ्री प्लेन रिटर्निंग टू डेस्टिनेशन वर्गू कंप्लीट आगि ನಿಮ್ಮ ಹತ್ರ ನಮ್ಮ ಟೂರನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ವಿಡಿಯೋಗೆ ಹೋಗೋಣ. ನಾವು ಫಸ್ಟ್ ಡೇ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ವಿ. ಈವ್ನಿಂಗ್ 4:30 ಟ್ರೈನ್ ಅಹಮದಾಬಾದ್ ಎಕ್ಸ್ಪ್ರೆಸ್ಸಲ್ಲಿ ಶಿರಡಿಗೆ. ಮಾಸ್ಕ್ ತೆಗೆದ್ರೆ ನೀವು ಯಾರು ಅಂತ ಗೊತ್ತಾಗುತ್ತೆ ಎಲ್ಲರಿಗೂ. ಹಾಯ್ ಅಕ್ಷು. ಹಾಯ್. ಹಾಯ್ ವಾಣಿ ರೇಖಾ. ಅಲ್ಲಿ ಯಾರೋ ಒಬ್ರು ಬ್ಯುಸಿ ಆಗಿದ್ದಾರೆ. ಹಾಯ್ ಮಾಡೋ. ಮಾಸ್ಕ್ ತೆಗಿಯೋ. ಅವರು ಫೋನಲ್ಲಿ ಬ್ಯುಸಿ ಆಗಿದ್ದಾರೆ, ಅವರು ನಿದ್ದೆ ಮಾಡ್ತಾ ಇದ್ದಾರೆ. ಸೊ ನಾನು, ನನ್ನ ಹಸ್ಬೆಂಡು, ಮತ್ತು ನನ್ನ ಮಗ ಶಶಾಂಕು, ಮತ್ತು ನಮ್ಮ ಫ್ರೆಂಡ್ ಫ್ಯಾಮಿಲಿ ಶೇಖರ್ ಅವ್ರ ಫ್ಯಾಮಿಲಿ, ನಾವು 6 ಜನನು ಶಿರಡಿ ಟೂರ್ಗೆ ಹೊರಟಿದ್ದು. ನಾವು ಹೊರಟಾಗ ಈವ್ನಿಂಗ್ 4:30 ಅಹಮದಾಬಾದ್ ಟ್ರೈನ್ ಎಕ್ಸ್ಪ್ರೆಸ್ಸಲ್ಲಿ. ಸೊ ಜೈಶೇಖರು, ಅದು ಅವ್ರ ಫ್ರೆಂಡು ಶೇಖರು, ನಾನು, ಶಶಾಂಕು, ಜೈಶೇಖರು, ಮತ್ತು ಇವರು ವಾಣಿ ಶೇಖರು, ಅವ್ರ ಪಕ್ಕದಲ್ಲಿ ಶೇಖರು, ಮತ್ತು ಅವ್ರ ಮಗಳು ಅಕ್ಷತಾ, ಇಷ್ಟು ಜನನೂ ಹೊರಟ್ವಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಅವರೆಕಾಳು ಉಸಲಿಯನ್ನು ಮಾಡ್ಕೊಂಡು ಹೋಗಿದ್ವಿ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ ಬೇಗ ಮಾಡಿರೋದು. ಇವರು ಎ ವಿ ಎಸ್ ಕಿಚನ್ ವಾಣಿಯವರು ಮಾಡಿರೋದು. ಸೊ ಅವರೆಕಾಳು ಎಣ್ಣೆಗಳನ್ನು ಮಾಡ್ಕೊಂಬಂದಿದ್ರು ವಾಣಿಯವರು. ಮತ್ತು ರಾತ್ರಿಗೆ ನಾವು ತರಕಾರಿ ಬಾತು ಕರ್ಡ್ ರೈಸ್ ಮಾಡ್ಕೊಂಡು ಹೋಗಿದ್ವಿ, ಅದನ್ನು ತಿಂದ್ವಿ. ಬೆಳಗ್ಗೆಗೆ ಚಪಾತಿ ಮಾಡ್ಕೊಂಡು ಹೋಗಿದ್ವಿ. ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ, ಚೆನ್ನಾಗಿ ತಿಂದ್ವಿ. ಕಳ್ಳ ಪೊಲೀಸ್ ಆಟ ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಲ್ಲ, ಅದನ್ನು ಆಡಿದ್ವಿ. ಸೆಟ್ ಆಟ ಆಡಿದ್ವಿ. ಒಳ್ಳೆ ಕ್ವಾಲಿಟಿ ಟೈಮ್ ಎಂಜಾಯ್ ಮಾಡಿಕೊಂಡು, ಟೈಮನ್ನು ಸ್ಪೆಂಡ್ ಮಾಡಿಕೊಂಡು, ಟ್ರೈನ್ ಉದ್ದಕ್ಕೂ ತುಂಬ ತಮಾಷೆ ಮಾಡಿಕೊಂಡು ಖುಷಿಯಾಗಿ ಹೊರಟ್ವಿ. ಮತ್ತು ಬೆಳಿಗ್ಗೆ ಅಲ್ಲಿ ಆಗಾಗ ಸಮೋಸಗಳು, ವಡಾಪಾವುಗಳೆಲ್ಲ ಬರ್ತಾಯಿತ್ತು, ಬಟ್ ನಾವು ಅದ್ಯಾವುದನ್ನು ತಗೊಳ್ಳಿಲ್ಲ, ಹೊಟ್ಟೆ ಕೆಡಿಸ್ಕೋಬಾರ್ದು ಅಂತ. ಬೆಳಗ್ಗೆ 10:30 ನಾವು ಕೋಪರ್ಗಾಂವ್ ರೈಲ್ವೆ ಸ್ಟೇಷನ್ಗೆ ತಲುಪಿದ್ವಿ. ಕೋಪರ್ಗಾಂವ್ ರೈಲ್ವೆ ಸ್ಟೇಷನಿಂದ ನಮಗೆ ಈ ರೀತಿ ಶೇರ್ ಆಟೋಗಳು ತುಂಬ ಸಿಗುತ್ತೆ. ಒಂದು ಶೇರ್ ಆಟೋವನ್ನು ಹಿಡಿದು ನಾವು ಶಿರಡಿಗೆ ಹೊರಟ್ವಿ. ಕೋಪರ್ಗಾಂವಿಂದ ಶಿರಡಿಗೆ 15-20 kilometers ಆಗುತ್ತೆ. ಜಸ್ಟ್ 30-35 minutes ಟ್ರಾವೆಲ್. ನಾವು ಒಂದು ಶೇರ್ ಆಟೋದಲ್ಲಿ ಶಿರಡಿ ಕಡೆಗೆ ಹೊರಟ್ವಿ. ಶಿರಡಿಯಲ್ಲಿ ನಾವು ಆಲ್ರೆಡಿ ಕರ್ನಾಟಕ ಭವನಲ್ಲಿ ರೂಮ್ಸನ್ನು ನಾವು ಮುಂಚೆನೇ ಬುಕ್ ಮಾಡಿದ್ದರಿಂದ ಅಲ್ಲಿ ಹೋಗಿದ ತಕ್ಷಣ ನಮಗೆ ರೂಮು ಅಲಾಟ್ ಆಯಿತು. ಕರ್ನಾಟಕ ಭವನ್ ಇದು ಆರ್ಯ ಅವಶ್ಯ ಅವ್ರದ್ದು, ಶ್ರೀ ಸಾಯಿಬಾಬಾ ಕರ್ನಾಟಕ ಭವನ್ ಅಂತ. ಇದು ನಾವು ಪ್ರೀ ಬುಕ್ಕಿಂಗ್ ಮಾಡ್ಕೋಬೋದು ಬೆಂಗಳೂರಲ್ಲೇ ರೂಮ್ಸು. ಸೊ ಅಲ್ಲಿ ನಾವು ಫ್ರೆಶ್ನಪ್ ಆಗಿ 1:30 ಅಷ್ಟೊತ್ತಿಗೆ ಅಲ್ಲಿ ಫ್ರೀ ಮೀಲ್ಸು ಸಹ ಇರುತ್ತೆ. ಫ್ರೀ ಮೀಲ್ಸನ್ನು ಮುಗಿಸ್ಕೊಂಡು ಅಲ್ಲಿ ಪಕ್ಕದಲ್ಲೇ ಇರುವಂಥ ಒಂದು ಥೀಮ್ ಪಾರ್ಕ್ಗೆ ವಿಸಿಟನ್ನು ಕೊಟ್ವಿ. ಇದೇ ಆ ಥೀಮ್ ಪಾರ್ಕು. ಅರೌಂಡ್ 3:30 ಆಗಿತ್ತು ನಾವು ಅಲ್ಲಿಗೆ ವಿಸಿಟ್ ಕೊಟ್ಟಾಗ. ಶಿರಡಿಯಿಂದ ಇದು 1-1.5 kilometers ಆಗುತ್ತೆ ಅಷ್ಟೇ. ಆಟೋದಲ್ಲಿ ನಾವು ಥೀಮ್ ಪಾರ್ಕ್ಗೆ ಹೊರಟ್ವಿ. ಇದು ಥೀಮ್ ಪಾರ್ಕ್ನ ಔಟರ್ ವ್ಯೂ. ನಾವು ಏನೋ ಅಂದ್ಕೊಂಬಂದ್ವಿ, ಬಟ್ ಇದು ಎಕ್ಸ್ಪೆಕ್ಟೇಷನ್ಗೂ ಮೀರಿದಂಥ ಒಂದು ಪ್ಲೇಸ್ ಅಂತ ನಮಗೆ ಅನ್ನಿಸ್ತು. ಅಲ್ಲಿ ಹೋದ್ಮೇಲೆ ತುಂಬ ಚೆನ್ನಾಗಿದೆ ಪ್ಲೇಸು. ಔಟರ್ ವ್ಯೂನೇ ಇಷ್ಟು ತುಂಬ ಚೆನ್ನಾಗಿದೆ, ಒಳಗಡೆ ಇನ್ನೂ ತುಂಬ ಎಕ್ಸೈಟಿಂಗು ಅಮ್ಯೂಸ್ಮೆಂಟ್ಸ್ ಎಲ್ಲ ಒಳಗಡೆ ಇತ್ತು ನಮಗೆ. ಇದು ಔಟರ್ ವ್ಯೂ ಅಷ್ಟೇ. ಇದು ಒಂದು ಸ್ಪಿರಿಚುವಲ್ ಥೀಮ್ ಪಾರ್ಕು. ಒಳಗಡೆ ನಮಗೆ ಸಾಯಿಬಾಬಾ ಸಚ್ಚರಿತ ಕಥೆಗಳು ತೋರಿಸ್ತಾರೆ, 5D ಪಿಕ್ಚರ್ ತೋರಿಸ್ತಾರೆ, ಮತ್ತು ಇಂಡಿಯಾದ ಪಿಲ್ಗ್ರಿಮ್ ಟೆಂಪಲ್ಸ್ ದರ್ಶನ ತೋರಿಸ್ತಾರೆ. ತುಂಬ ಚೆನ್ನಾಗಿದೆ ಒಳಗಡೆ. ಇದು ಔಟರ್ ವ್ಯೂ, ತುಂಬ ಚೆನ್ನಾಗಿತ್ತು. ಔಟರ್ ಆರ್ಕಿಟೆಕ್ಟು, ಸ್ಕಲ್ಪ್ಚರ್ಸು ಇದೆಲ್ಲ ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು. ನಾವು ಆಚೆ ಕಡೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ಆಚೆ ಕಡೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಳಗಡೆಗೆ ಎಂಟ್ರಿಯನ್ನು ಕೊಟ್ವಿ. ನೋಡಿ ಎಷ್ಟು ಚೆನ್ನಾಗಿ ಆರ್ಕಿಟೆಕ್ಟ್ ಸ್ಕಲ್ಪ್ಚರ್ ಎಲ್ಲ ಮಾಡಿದ್ದಾರೆ. ಇದು ಇಂಡಿಯಾಸ್ ಫಸ್ಟ್ ಸ್ಪಿರಿಚುವಲ್ ಥೀಮ್ ಪಾರ್ಕ್. ಇದು ಹೊಸದಾಗಿ ಆಗಿರುವಂಥದ್ದು. ಇಲ್ಲಿಗೆ ಯಾರೂ ಅಷ್ಟಾಗಿ ಇನ್ನೂ ವಿಸಿಟನ್ನು ಕೊಟ್ಟಿಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ಇದು ನ್ಯೂಲಿ ಬಿಲ್ಟು, ಜಾಸ್ತಿ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ಇದು ಎಂಟ್ರೆನ್ಸು.
ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದಂಗೆ ಅಲ್ಲೊಂದು ಬಿಗ್ ಸ್ಕ್ರೀನ್ ಇದೆ, ಅಲ್ಲಿಗೆ ಕರ್ಕೊಂಡು ಹೋದರು. ಇದೇ ಆ ಬಿಗ್ ಸ್ಕ್ರೀನು. ಇಲ್ಲಿ ನಮ್ಮ ಸಾಯಿಬಾಬಾ ಅವ್ರದ್ದು ಸಚ್ಚರಿತೆ ಜೀವನದ ಕತೆಗಳನ್ನು ಒಂದು 25-30 ಮಿನಿಟ್ಸ್ ತೋರಿಸ್ತಾರೆ. ಸಾಯಿಬಾಬಾ ಬಗ್ಗೆ ಒಂದು ಇಂಟ್ರಡಕ್ಷನ್ ಅಂತಲೇ ಹೇಳ್ಬೋದು, ಅವ್ರ ಜೀವನದ ಸಚ್ಚರಿತೆ ಕತೆಗಳನ್ನು ಇಲ್ಲಿ ತೋರಿಸಿದ್ರು. ಇದು ಅದು ಬಿಗ್ ಸ್ಕ್ರೀನ್ ಥಿಯೇಟರ್ ಅಂತಲೇ ಹೇಳ್ಬೋದು. ತುಂಬ ಕಲರ್ಫುಲ್ಲಾಗಿ ಅಟ್ರ್ಯಾಕ್ಟಿವ್ ಆಗಿತ್ತು. ಅಲ್ಲಿಂದ ನೆಕ್ಸ್ಟು 5D ಶೋಗೆ ಕರ್ಕೊಂಡು ಹೋಗ್ತಾರೆ. ಇದು 5D ಶೋನ ಒಂದು ಥಿಯೇಟರ್ ಹಾಲ್ ಅಂತಲೇ ಹೇಳ್ಬೋದು. ಕೆಲವು ಕಡೆ ವಿಡಿಯೋಸ್ ಅಲೋ ಇಲ್ಲ, ಆದರೂ ಸ್ವಲ್ಪ ಸ್ವಲ್ಪ ವಿಡಿಯೋಸನ್ನು ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ರಾಮಾಯಣದಲ್ಲಿ ಬರುವಂಥ ಲಂಕಾ ದಹನದ ಒಂದು ಎಪಿಸೋಡನ್ನು ನಮಗೆ ತೋರಿಸ್ತಾರೆ. ಈ ಸ್ಕ್ರೀನಲ್ಲಿ ನಮಗೆ ಒಂದು 5 ಮಿನಿಟ್ಸ್ ಪೀಠಿಕೆಯನ್ನು ಕೊಟ್ಟು ನಂತರ ನೆಕ್ಸ್ಟು 5D ಸ್ಕ್ರೀನ್ ಒಳಗಡೆ ಕರ್ಕೊಂಡೋಗಿ ಅಲ್ಲಿ 3D ಗ್ಲಾಸಸ್ಸನ್ನು ಕೊಟ್ಟು ಕೂರಿಸ್ತಾರೆ. ಅಲ್ಲಿ 5D ಎಫೆಕ್ಟ್ ಶೋ ತುಂಬ ಚೆನ್ನಾಗಿರುತ್ತೆ. ಹನುಮಂತಂದು ಲಂಕಾ ದಹನ ಮಾಡುವಂಥ ಒಂದು ಎಪಿಸೋಡು ನಮಗೆ ತೋರಿಸ್ತಾರೆ. ಇದು ಅದಕ್ಕೆ ಮುಂಚೆ ಒಂದು 5 ಮಿನಿಟ್ಸು ಪೀಠಿಕೆಯನ್ನು ತೋರಿಸುವಂಥ ಒಂದು ಥಿಯೇಟರ್ ಹಾಲ್ ಅಂತಲೇ ಹೇಳ್ಬೋದು. ಈ ಹಾಲು ಸಹ ತುಂಬ ಅಟ್ರ್ಯಾಕ್ಟಿವ್ ಆಗಿ ತುಂಬ ಚೆನ್ನಾಗಿತ್ತು. ಆ ಪಿಕ್ಚರನ್ನು ನೀವೇ ನೋಡ್ಬೋದು. ಈಗ ಒಂದು 5 ಮಿನಿಟ್ಸ್ मैं अवश्य तुम्हारी सहायता करूंगा. मैंने देखा है रावण विमान में एक साध्वी को ले जा रहा था. अपनी गुद आंखों से मैंने सो इली पीटिकेयन्नु तोरिसि नंतर 5D ಶೋ ಹಾಲ್ಗೆ ಕರ್ಕೊಂಡು ಹೋಗ್ತಾರೆ. ಇದೇ ಆ 5D ಶೋ ಹಾಲು. ಇಲ್ಲಿ 3D ಗ್ಲಾಸಸ್ಸನ್ನು ಕೊಟ್ಟು ನಮಗೆ 5D ಶೋ ತೋರಿಸ್ತಾರೆ. ಲಂಕಾ ದಹನ ಹನುಮಂತನ ಎಪಿಸೋಡ್ ತೋರಿಸ್ತಾರೆ. ತುಂಬ ಚೆನ್ನಾಗಿತ್ತು, ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು. ನಾವೇ ಹನುಮಂತನ ಜೊತೆ ಕಾಡಿಗೆ ಹೋಗಿ ಲಂಕೆಗೆ ಹೋಗಿ ಸೀತೆನ ನೋಡಿದಷ್ಟು ಎಫೆಕ್ಟಿವ್ ಆಗಿ ತೋರಿಸ್ತಾರೆ. ತುಂಬ ಚೆನ್ನಾಗಿತ್ತು, ತುಂಬ ಎಕ್ಸೈಟಿಂಗ್ ಆಗಿತ್ತು, ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಇದು ವಿಡಿಯೋ ಅಲೋ ಇಲ್ಲ, ನಾನೊಂದು 5 ಸೆಕೆಂಡ್ಸ್ ಮಾತ್ರ ವಿಡಿಯೋನ ತೆಗೆದೆ. ಇದು 5D ಎಫೆಕ್ಟ್ ಮೂವಿ. ಸೊ ಅದಾದಮೇಲೆ ನಾವು ಅಲ್ಲಿ ಇಂಡಿಯನ್ ಫೇಮಸ್ ಪ್ಲೇಸಸ್ ಪಿಲಿಗ್ರಿಮ್ ಪ್ಲೇಸಸ್ ವಿಸಿಟ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಸ್ವ್ಯಾನ್ ಚಾರಿಯೆಟಲ್ಲಿ ಕೂರಿಸಿ ಒಳಗಡೆ ಬಿಡ್ತಾರೆ. ಆ ಚಾರಿಯೆಟ್ಟು ಮುಂದೆ 1 by 1 ಪಾಸ್ ಆಗ್ತಾ ಇರುತ್ತೆ. ಇದು ಗೇಟ್ ವೇ ಆಫ್ ಇಂಡಿಯಾ, ಮುಂಬೈಯಲ್ಲಿರುವಂಥದ್ದು. ಅದರ ರೆಪ್ಲಿಕಾವನ್ನು ಮಾಡಿದರು. ಹಾಗೆ ಇಂಡಿಯಾದಲ್ಲಿ ಫೇಮಸ್ ಪಿಲ್ಗ್ರಿಮ್ ಪ್ಲೇಸಸ್ನ ದರ್ಶನವನ್ನು ಮಾಡಿಸ್ತಾರೆ. ಇದು ಗೇಟ್ ವೇ ಆಫ್ ಇಂಡಿಯಾ ಮುಂಬೈ ವಿಸಿಟು. ಫಸ್ಟ್ ಮುಂಬೈ ಸಿಟಿಯನ್ನು ತೋರಿಸ್ತಾರೆ. ಮುಂಬೈ ಸಿಟಿಯಲ್ಲಿರುವಂಥ ಫೇಮಸ್ ಗೇಟ್ ವೇ ಆಫ್ ಇಂಡಿಯಾ ಸೇಮ್ ಅದೇ ರೀತಿ ರೆಪ್ಲಿಕಾನ ಮಾಡಿದರು. ತುಂಬ ಚೆನ್ನಾಗಿತ್ತು. ಆ ಮಾನ್ಯುಮೆಂಟ್ಸ್ ಆಗಿರ್ಬೋದು, ರೆಪ್ಲಿಕಾಸ್ ಆಗಿರ್ಬೋದು, ಮತ್ತು ಮುಂಬೈಯಲ್ಲಿ ಸಚಿನ್ ತೆಂಡೂಲ್ಕರು ಮತ್ತು ಅಂಜಲಿ ತೆಂಡೂಲ್ಕರ್ದು ಪಿಕ್ಚರ್ಸು ಫೋಟೋಸು ಸಹ ಇಟ್ಟಿದ್ರು ನೋಡಿ. ಮತ್ತು ಅಲ್ಲಿನ ಪೀಪಲ್ದು ಒಂದು ಪಿಕ್ಚರ್ಸ್ ಆಗಿರ್ಬೋದು, ಅಲ್ಲಿನ ಫೇಮಸ್ ಗಣಪತಿ ಟೆಂಪಲ್ ಆಗಿರ್ಬೋದು ಅದು ಸಹ ಇತ್ತು. ಮುಂಬೈ ಸರೌಂಡಿಂಗ್ಸು, ಅಲ್ಲಿ ಫೇಮಸ್ ಮಾನ್ಯುಮೆಂಟ್ಸ್ ಏನಿದೆ, ಮತ್ತು ಗಣಪತಿ ಟೆಂಪಲ್, ಫೇಮಸ್ ಗಣಪತಿ ಟೆಂಪಲ್ಲು ಸಹ ಅಲ್ಲಿತ್ತು. ಗಣಪತಿ ಟೆಂಪಲ್ ಒಳಗಡೆ ಹೇಗಿರುತ್ತೆ, ಗಣಪತಿ ಸ್ಟ್ಯಾಚ್ಯು ಆಗಿರ್ಬೋದು, ಮುಂದಗಡೆ ಅದರ ಆರ್ಚ್ ಆಗಿರ್ಬೋದು, ಅದೇ ರೀತಿ ನೀಟಾಗಿ ರೆಪ್ಲಿಕಾವನ್ನು ಮಾಡಿ ಅಲ್ಲಿ ಪ್ರೆಸೆಂಟ್ ಮಾಡಿದರು. ತುಂಬ ಚೆನ್ನಾಗಿತ್ತು ಮುಂಬೈದು. ಇದು ಗಣಪತಿ ಟೆಂಪಲ್ದು ಒಂದು ರೆಪ್ಲಿಕಾ. ಮತ್ತು ನೆಕ್ಸ್ಟ್ ಬಂದರೆ ದ್ವಾರಕಾ ಸಿಟಿಗೆ ಎಂಟರ್ ಕೊಟ್ವಿ. ಇದು ದ್ವಾರಕಾ ಸಿಟಿಯಲ್ಲಿರುವ ಸ್ಟಾಲ್ಸು, ಅಲ್ಲಿನ ಪೀಪಲ್ಲು, ಆ ರೀತಿ ಎಲ್ಲ ನೀಟಾಗಿ ಅರೇಂಜ್ ಮಾಡಿದರು. ದ್ವಾರಕಾದಲ್ಲಿ ಲಾರ್ಡ್ ಕೃಷ್ಣ ಟೆಂಪಲ್ ತುಂಬ ಫೇಮಸ್ಸು. ಲಾರ್ಡ್ ಕೃಷ್ಣ ಟೆಂಪಲ್ ಆಗಿರ್ಬೋದು, ಅಲ್ಲಿನ ಸ್ಟಾಲ್ಸು, ಅಲ್ಲಿನ ಜನಗಳು, ಟೆಂಪಲ್ನ ಪಿಲ್ಲರ್ಸು ಸೇಮ್ ದ್ವಾರಕಾದಲ್ಲಿ ಹೇಗಿದೆಯೋ ಅದೇ ರೀತಿ ಸೇಮ್ ರೆಪ್ಲಿಕಾವನ್ನು ಮಾಡಿದರು. ಇದು ಲಾರ್ಡ್ ಕೃಷ್ಣ ಟೆಂಪಲಲ್ಲಿರುವಂಥ ಸ್ಟ್ಯಾಚ್ಯೂವು. ತುಂಬ ಚೆನ್ನಾಗಿ ರೆಪ್ಲಿಕಾಸ್ನ ರೆಡಿ ಮಾಡಿದರು. ನಾವು ದ್ವಾರಕಾಗೆ ಹೋಗಿ ಅದನ್ನು ದೇವಸ್ಥಾನನ ದರ್ಶನ ಮಾಡ್ತಿದ್ದೀವಿ ಅನ್ನೋ ಫೀಲಿಂಗು ಬರ್ತಾ ಇತ್ತು. ನೆಕ್ಸ್ಟು ಕೇದಾರ್ನಾಥ್ ವಿಸಿಟ್. ಕೇದಾರ್ನಾಥಲ್ಲಿ ಇರುವಂಥ ಜನಗಳ ಸ್ಟೈಲ್ ಆಗಿರ್ಬೋದು, ಮತ್ತು ಸಂಜೆ ಆರತಿ ಆಗಿರ್ಬೋದು, ಅಲ್ಲಿ ಸಂಜೆ ಆರತಿ ತುಂಬ ಫೇಮಸ್ಸು, ಅದೇ ರೀತಿ ರೆಪ್ಲಿಕಾ ಟಾಯ್ಸು ಜನಗಳದು ಮಾಡಿದರು. ಮತ್ತು ಕೇದಾರ್ನಾಥ್ ಟೆಂಪಲ್ಲು ತುಂಬ ಚೆನ್ನಾಗಿತ್ತು. ಎದುರುಗಡೆ ನಂದಿ ಸ್ಟ್ಯಾಚು ಆಗಿರ್ಬೋದು, ನಂದಿ ಸ್ಟ್ಯಾಚು ಎದುರುಗಡೆ ಇರುವಂಥ ಕೇದಾರೇಶ್ವರ ಸ್ವಾಮಿ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದರು. ಕೇದಾರ್ನಾಥ್ ಆದಮೇಲೆ ನೆಕ್ಸ್ಟು ಬದ್ರಿನಾಥ್.
ಬದ್ರಿನಾಥ್ಗೆ ಎಂಟ್ರ್ ಕೊಡ್ತಾ ಇದ್ದಂಗೆ ನಮಗೆ ಅಲ್ಲಿನ ಸ್ನೋ ಮೌಂಟನ್ಸ್ ಫೀಲಿಂಗು ತುಂಬ ಚೆನ್ನಾಗಿ ಇತ್ತು. ಅಲ್ಲಿನ ವುಡನ್ ಬ್ರಿಡ್ಜಸ್ ಆಗಿರ್ಬೋದು, ಆ ಟೆಂಪಲ್ ಯುನೀಕ್ ಆರ್ಕಿಟೆಕ್ಟ್ ಆಗಿರ್ಬೋದು, ರೆಪ್ಲಿಕಾ ತುಂಬ ತುಂಬ ಚೆನ್ನಾಗಿ ಮಾಡಿದರು ಬದ್ರಿನಾಥ್ದು. ಸೇಮ್ ಬದ್ರಿನಾಥ್ ರಿಯಲ್ ಆಗಿ ವಿಸಿಟ್ ಮಾಡ್ತಿದ್ದೀವಿ ಅನ್ನೋ ಫೀಲಿಂಗೇ ಇತ್ತು. ಬದ್ರಿನಾಥೇಶ್ವರ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿನ ಜನಗಳು, ಅಲ್ಲಿನ ಕಲ್ಚರು ತುಂಬ ಚೆನ್ನಾಗಿ ರೆಪ್ಲಿಕಾನ ನೋಡ್ಬೋದು ನಾವು ಬದ್ರಿನಾಥದು. ತುಂಬ ಖುಷಿಯಾಯಿತು ಇದೆಲ್ಲ ನೋಡಿ. ನಾವು ಅಲ್ಲಿಗೆ ಹೋಗ್ತೀವೋ ಬಿಡ್ತೀವೋ ಇಲ್ಲೇ ಅಲ್ಲಿನ ಕಲ್ಚರೆಲ್ಲ ನೋಡೋ ಅಂಥ ಒಂದು ಅದೃಷ್ಟ ನಮಗೆ. ನೆಕ್ಸ್ಟ್ ಇದು ಪಂಡ್ರಾಪುರದ ಕೃಷ್ಣನ್ ಸ್ಟ್ಯಾಚ್ಯೂ. ಇದು ಪಂಡ್ರಾಪುರದ ಟೆಂಪಲ್ಲು ಸಹ ಇತ್ತು, ತುಂಬ ಚೆನ್ನಾಗಿತ್ತು ಅದು ಸಹ. ನೆಕ್ಸ್ಟ್ ಅಲ್ಲಿಂದ ಅಮೃತಸರ್ ಗೋಲ್ಡನ್ ಟೆಂಪಲ್ ಕಡೆಗೆ ಕರ್ಕೊಂಡು ಹೋದರು. ಅಮೃತಸರ್ ಗೋಲ್ಡನ್ ಟೆಂಪಲ್ ವರ್ಲ್ಡ್ ಫೇಮಸ್ಸು, ಅದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಮತ್ತು ಅಲ್ಲಿನ ಫೇಮಸ್ ಪಂಜಾಬಿ ಡಾಬಾಸು, ಸಿಂಗ್ಸು ಅದು ಸಹ ಇತ್ತು. ಪಂಜಾಬಿ ಸಿಂಗ್ಗಳು ಡಾಬಾದಲ್ಲಿ ಕುಳಿತಿರುವಂಥದ್ದು, ಮತ್ತು ಗುರುನಾನಕ್ ಸಾಹೇಬ್ ಅವರ ಸಮಾಧಿ ಆಗಿರ್ಬೋದು, ಅಲ್ಲಿನ ಪ್ರೀಚಿಂಗ್ಸ್ ಆಗಿರ್ಬೋದು ಅದು ಸಹ ನಮಗೆ ಅಲ್ಲಿ ಕೇಳಿಸ್ತಾ ಇತ್ತು. ಮತ್ತು ಅಲ್ಲಿನ ಬೋಟ್ ಕಲ್ಚರ್ ಆಗಿರ್ಬೋದು. ಇದು ಪುರಿ ಜಗನ್ನಾಥ್, ಒರಿಸ್ಸಾದಲ್ಲಿರುವ ಪುರಿ ಜಗನ್ನಾಥೇಶ್ವರ ದೇವರು. ಮತ್ತು ಇದು ಅಲ್ಲಿನ ಟೆಂಪಲ್ಲು, ಫೇಮಸ್ ಟೆಂಪಲ್ ಪುರಿ ಜಗನ್ನಾಥ್ ಟೆಂಪಲ್ಲು. ನಮಗೆ ಚಾರ್ ಧಾಮ್ ಏನಿದೆಯೋ ಅದನ್ನು ಇಲ್ಲಿ ನಮಗೆ ಕಂಪ್ಲೀಟಾಗಿ ನೀಟಾಗಿ ತೋರಿಸಿದ್ರು. ಇದು ಪುರಿ ಜಗನ್ನಾಥೇಶ್ವರ ದೇವಸ್ಥಾನ, ಒಡಿಸ್ಸಾದಲ್ಲಿರುವಂಥದ್ದು. ಆ ಟೆಂಪಲ್ ಬಂದ ತಕ್ಷಣ ದೇವ್ರ ಮುಂದೆ ಒಂದು 5 to 10 seconds ಸ್ಟಾಪ್ ಮಾಡ್ತಾಯಿದ್ರು. ನೆಕ್ಸ್ಟು ಮೀನಾಕ್ಷಿ ಟೆಂಪಲ್, ಫೇಮಸ್ ಮೀನಾಕ್ಷಿ ಟೆಂಪಲ್ ಮಧುರೆಯಲ್ಲಿರುವಂಥದ್ದು. ಇದನ್ನು ನೋಡೋಕ್ಕೆ 2 ಕಣ್ಣು ಸಾಲಲಿಲ್ಲ ನಮಗೆ. ಅಲ್ಲಿನ ಡ್ಯಾನ್ಸಿಂಗ್ ಡಾಲ್ ಕಲ್ಚರ್ ಆಗಿರ್ಬೋದು, ಮೀನಾಕ್ಷಿ ಟೆಂಪಲ್ನ ಗೋಪುರ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಇನ್ನೂ ನೋಡಬೇಕು ನೋಡಬೇಕು ಅನ್ನಿಸ್ತಾ ಇತ್ತು. ಅಲ್ಲಿನ ಕಲ್ಚರ್ ತುಂಬ ಚೆನ್ನಾಗಿ ಆರ್ಕಿಟೆಕ್ಚರ್ ಸ್ಕಲ್ಪ್ಚರನ್ನು ಮಾಡಿದರು. ಮತ್ತು ಇದು ಮೀನಾಕ್ಷಿ ಅಮ್ಮಾಳ್ ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಥೇಟ್ ದೇವಸ್ಥಾನದಲ್ಲಿ ಹೇಗಿದೆಯೋ ಅದೇ ರೀತಿಯನ್ನು ಮಾಡಿದರು. ಮತ್ತು ಅಲ್ಲಿಂದ ಫೇಮಸ್ ಆಂಧ್ರ ತಿರುಪತಿ ಬಾಲಾಜಿ ಸ್ವಾಮಿ ಟೆಂಪಲ್, ವೆಂಕಟರಮಣ ಸ್ವಾಮಿ ಟೆಂಪಲ್ ಕಡೆಗೆ ಕರ್ಕೊಂಡು ಹೋದರು. ನಮಗೆ ಅಲ್ಲಿನ ಗೋಲ್ಡನ್ ಗೋಪುರ ಏನಿದೆ ಅದೇ ರೀತಿ ಇಲ್ಲೂ ಸಹ ಗೋಲ್ಡನ್ ಗೋಪುರವನ್ನು ರೆಡಿ ಮಾಡಿದರು. ಮತ್ತು ವೆಂಕಟರಮಣ ಸ್ವಾಮಿಯ ದರ್ಶನವೂ ಸಹ ಇಲ್ಲಿ ನಮಗೆ ಮಾಡಿಸಿದ್ರು. ತುಂಬ ಖುಷಿಯಾಯಿತು. ವೆಂಕಟರಮಣ ಸ್ವಾಮಿ ನೋಡೋಕ್ಕೆ 2 ಕಣ್ಣು ಸಾಲದು. ಅಲ್ಲಿಂದ ನೆಕ್ಸ್ಟು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಶಿರಡಿ ಕಡೆಗೆ ಕರ್ಕೊಂಡು ಹೋದರು. ಶಿರಡಿಯಲ್ಲಿ ಸಾಯಿಬಾಬರ ಪ್ರತಿಬಿಂಬ ನಮ್ಮ ಹತ್ರನೇ ಬಂದು ನಮಗೆ ಬ್ಲೆಸ್ಸಿಂಗನ್ನು ಮಾಡಿ ಹೋಗೋ ರೀತಿಯಲ್ಲಿ ರಿಫ್ಲೆಕ್ಷನ್ನ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ನೋಡಿ, ತುಂಬ ಖುಷಿಯಾಯಿತು. ಸೊ ಇದು ಇಂಡಿಯನ್ ಪಿಲ್ಗ್ರಿಮೇಜ್ ವಿಸಿಟ್ ಇಲ್ಲಿಗೆ ಮುಗೀತು. ಟೆಂಪಲ್ ವಿಸಿಟ್ ಎಲ್ಲ ಆದಮೇಲೆ ಔಟ್ಸೈಡು ನಮಗೆ ಶಾಪಿಂಗ್ ಸ್ಟಾಲ್ಸ್ ಇದೆ, ಫುಡ್ ಸ್ಟಾಲ್ಸ್ ಎಲ್ಲ ಇದೆ. ಮತ್ತು ಆಚೆ ಫೋಟೋಸ್ ಎಲ್ಲ ತಗೊಳ್ಳೋಕ್ಕೆ ಒಂದು ಒಳ್ಳೆ ವ್ಯೂ ಸಹ ಇದೆ. ಫೋಟೋಸ್ ಎಲ್ಲ ತಗೊಂಡು ಸ್ವಲ್ಪ ಫುಡ್ ಸ್ಟಾಲ್ಸಲ್ಲಿ ಸ್ನ್ಯಾಕ್ಸನ್ನು ತಗೊಂಡು ಒಳ್ಳೆ ಫ್ಯಾಮಿಲಿ ಟೈಮ್ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿ ಅರೌಂಡ್ 6 o'clock ಅಷ್ಟೊತ್ತಿಗೆ ನಾವು ದೇವ್ರ ದರ್ಶನ ಮಾಡೋಣ ಅಂತ ಶಿರಡಿ ಟೆಂಪಲ್ ಹತ್ರ ಹೊರಟ್ವಿ. ಅಲ್ಲಿ ಮೊಬೈಲ್ಸು ಎಲ್ಲ ಅಲೋ ಇಲ್ಲ ಟೆಂಪಲ್ ಒಳಗಡೆ. ಸೊ ಮೊಬೈಲ್ಸನ್ನು ಮತ್ತು ಏನಾದರೂ ಎಕ್ಸ್ಟ್ರಾ ಬ್ಯಾಗ್ಸ್ ಏನಾದರೂ ಇದ್ದರೂ ಲಾಕರಲ್ಲಿ ಇಟ್ಟು ಟೆಂಪಲ್ ಕಡೆಗೆ ಹೋಗಬೇಕು. ಟೆಂಪಲಲ್ಲಿ ನಮಗೆ ಮೊಬೈಲ್ಸ್ ಅಲೋ ಇಲ್ಲ. ಸೊ ಟೆಂಪಲ್ ಸರೌಂಡಿಂಗ್ಸಲ್ಲಿ ನಾನು ವಿಡಿಯೋನ ತೆಗೆದಿದ್ದೀನಿ, ಟೆಂಪಲ್ ಒಳಗಡೆ ಯಾವುದೇ ರೀತಿಯಾದ ವಿಡಿಯೋ ತೆಗೆಯೋ ಅಷ್ಟಿಲ್ಲ. ಸೊ ಇದು ಟೆಂಪಲ್ ಪ್ರಿಮೈಸಸ್ಸು. ನಾವು 6 ಗಂಟೆಗೆ ದರ್ಶನಕ್ಕೆ ಹೊರಟು ಅರೌಂಡ್ ಒಂದು 1/2 hour ಅಷ್ಟರಲ್ಲಿ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು. ನಾವು ಹೋದ ದಿನ ತುಂಬ ಕ್ರೌಡ್ ಇತ್ತು, ರಜಾ ಹತ್ತಿರ ಇರೋದ್ರಿಂದ ತುಂಬ ಕ್ರೌಡ್ ಇತ್ತು. ಆದರೂ ಸಹ 1/2 hour ನಮಗೆ ಒಳ್ಳೆ ದರ್ಶನ ಸಹ ಸಿಕ್ತು. ದರ್ಶನ ಆದಮೇಲೆ ಅರೌಂಡ್ 7:00 to 7:30 ಅಷ್ಟೊತ್ತಿಗೆ ಇದು ಟೆಂಪಲ್ ಪ್ರಿಮೈಸಸ್ಸು. ಟೆಂಪಲ್ ಪ್ರಿಮೈಸಸ್ಗೆ ಬಂದರೆ ನಿಮಗೆ ಒಳ್ಳೆ ಶಾಪಿಂಗ್ ಪ್ಲೇಸಸ್ಸು. ಇದು ಒಂದು ಸಾಯಿ ಬಾಬಾ ಮಾಲ್ ಅಂತಲೇ ಹೇಳ್ತೀವಿ ಇದಕ್ಕೆ. ಸಾಯಿ ಮಾಲ್ ಹತ್ರ ಬಂದರೆ ನಿಮಗೆ ಒಳ್ಳೆ ಸ್ಯಾರಿ ಶಾಪ್ಸ್ ಇದೆ, ಜ್ಯುವೆಲರಿ ಶಾಪ್ಸ್ ಇದೆ, ಸ್ಲಿಪ್ಪರ್ ಶಾಪ್ಸ್ ಇದೆ, ಗಿಫ್ಟ್ ಸೆಂಟರ್ಸ್ ಶಾಪ್ಸ್ ಇದೆ. ನೀವು ಬೇಕಾದ್ದು ಶಾಪಿಂಗನ್ನು ಮಾಡ್ಬೋದು. ಪ್ರೈಸಸ್ಸು ಡಬ್ಬಲ್ಲು ತ್ರಿಬಲ್ ಹೇಳ್ತಾಳೆ, ಕಂಪ್ಲೀಟಾಗಿ ಬಾರ್ಗೇನ್ ಮಾಡಲೇಬೇಕು.
ಈ ರೀತಿ ಪ್ರಸಾದಗಳ ಸ್ಟಾಲ್ಸ್ ಸಿಗುತ್ತೆ, ಈ ರೀತಿ ಹ್ಯಾಂಡ್ ಬ್ಯಾಗ್ಸ್ ಶಾಪ್ಸ್ ಆಗಿರ್ಬೋದು, ತುಂಬ ಶಾಪಿಂಗ್ ಸ್ಟಾಲ್ಸ್ ಸಿಗುತ್ತೆ, ಸ್ಟ್ರೀಟ್ ಶಾಪಿಂಗು ಸಿಗುತ್ತೆ, ಮತ್ತು ಶಾಪ್ಸ್ಗಳಲ್ಲೂ ಸಹ ನಮಗೆ ಶಾಪಿಂಗ್ ಐಟಮ್ಸ್ ಸಿಗುತ್ತೆ. ಕಂಪ್ಲೀಟ್ ಬಾರ್ಗೇನ್ ಮಾಡಬೇಕು. 1:3x 4x ಪ್ರೈಸಸನ್ನು ಹೇಳ್ತಾರೆ. ನಾವು ಚೆನ್ನಾಗಿ ಬಾರ್ಗೇನ್ ಮಾಡಿದ್ರೆ ನಮಗೆ ಒಳ್ಳೆ ಶಾಪಿಂಗ್ ಐಟಮ್ಸು ಇಲ್ಲಿ ಸಿಗುತ್ತೆ. ಸೊ ಇದು ಟೆಂಪಲ್ ಪ್ರಿಮೈಸಸ್ಸಲ್ಲಿ ಇರುವಂಥ ಶಾಪಿಂಗ್ ಸ್ಟಾಲ್ಸು, ಸ್ಟ್ರೀಟ್ ಶಾಪಿಂಗ್ ಸ್ಟಾಲ್ಸು. ಇಲ್ಲಿ ಒಳ್ಳೊಳ್ಳೆ ಸೋಲಾಪುರ್ ಸ್ಲಿಪ್ಪರ್ಸ್ ಸಿಗುತ್ತೆ, ಹ್ಯಾಂಡ್ ಬ್ಯಾಗ್ ಸಿಗುತ್ತೆ, ಸ್ಯಾರೀಸ್ ಬಾಂದಿನಿ ಸ್ಯಾರೀಸ್ ಆಗಿರ್ಬೋದು, ಶುಗರ್ ಕೇನ್ ಸ್ಯಾರೀಸ್ ಆಗಿರ್ಬೋದು ಇಲ್ಲಿ ತುಂಬ ಫೇಮಸ್ಸು. ಬಾಂದಿನಿ ಡ್ರೆಸ್ ಪೀಸಸ್ ಇಲ್ಲಿ ತುಂಬ ಫೇಮಸ್ಸು. ಮತ್ತು ಕೋಕೋನಟ್ ವಿವಿಂಗ್ ಸ್ಯಾರೀಸು, ಶುಗರ್ ಕೇನ್ ವಿವಿಂಗ್ ಸ್ಯಾರೀಸು ಇಲ್ಲಿ ತುಂಬ ಫೇಮಸ್ಸು. ನೀವು ಚೆನ್ನಾಗಿ ಬಾರ್ಗೇನ್ ಮಾಡಿದ್ರೆ ನಮಗೆ ಒಳ್ಳೆ ಸ್ಯಾರೀಸು, ಡ್ರೆಸ್ ಮೆಟೀರಿಯಲ್ಸು, ಸೋಲಾಪುರ್ ಸ್ಲಿಪ್ಪರ್ಸು ಎಲ್ಲ ಸಿಗುತ್ತೆ. ಅಲ್ಲೆಲ್ಲ ಸುತ್ತಾಡಿಕೊಂಡು ನಾವು ಭೋಜನಾಲಯಕ್ಕೆ ಬಂದ್ವಿ. ಸಾಯಿಬಾಬಾ ಟೆಂಪಲ್ದು ಪ್ರಸಾದಾಲಯ ಇದು. ಇಲ್ಲಿ ನೈಟ್ ಭೋಜನ ಇತ್ತು, ನಾವು ಅಲ್ಲಿಗೆ ಬಂದ್ವಿ. ನೈಟು ಅಲ್ಲಿ ಭೋಜನನ ಮುಗಿಸ್ಕೊಂಡು ನೈಟ್ ಅರೌಂಡ್ 9:30 ಅಷ್ಟೊತ್ತಿಗೆ ನಮ್ಮ ರೂಮ್ ಕಡೆ ರೆಸ್ಟ್ ಮಾಡೋಕ್ಕೆ ಹೊರಟ್ವಿ. ಈ ಭೋಜನಾಲಯ ತುಂಬ ದೊಡ್ಡದು, ಅರೌಂಡ್ 100 people ಒನ್ಸ್ ಅಟ್ ಎ ಟೈಮ್ ಇಲ್ಲಿ ಕೂತ್ಕೊಂಡು ಭೋಜನನ ಮಾಡ್ಬೋದು. ಈ ರೀತಿ ಬೆಂಚ್ ಟೇಬಲ್ ಸಿಸ್ಟಮ್ಸ್ ಇರುತ್ತೆ, ಈ ರೀತಿ ಎಲೆಯನ್ನು ಕೊಡ್ತಾರೆ. ನಾವು ಹೋದ ದಿನ ಚಪಾತಿ, ಕರಿ ಮತ್ತು ರೈಸು, ರೈಸ್ಗೆ ದಾಲು ಇಷ್ಟನ್ನು ಕೊಟ್ಟಿದ್ದರು ನೈಟ್ ಭೋಜನಕ್ಕೆ. ನಾವು ಭೋಜನನ ಮುಗಿಸ್ಕೊಂಡು ಅರೌಂಡ್ 9:30 ರೂಮ್ಗೆ ಬಂದು ರೆಸ್ಟ್ ಮಾಡಿ ಮತ್ತು ಆ ನಾಳೆ ಬೆಳಗ್ಗೆ ನಮ್ಮ ಟೂರನ್ನು ಕಂಟಿನ್ಯೂ ಮಾಡಿದ್ವಿ. ಇದು ನನ್ನ ಶಿರಡಿ ವ್ಲಾಗ್ನ ಫಸ್ಟ್ ಪಾರ್ಟ್. ನನ್ನ ನೆಕ್ಸ್ಟ್ ಪಾರ್ಟನ್ನು ಮಿಸ್ ಮಾಡಿದೆ, ಖಂಡಿತ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.